ವೀಕ್ಷಕರಿಗೆ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದು ದಿನ ಕೋವಾ ಯಾವ ರೀತಿ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದು ಇನ್ಸ್ಟೆಂಟ್ ಆಗಿ ತಯಾರಿಸಾಗುವಂತ ಕೋವಾ, ತುಂಬಾ ಅಂದ್ರೆ ತುಂಬಾ ಬೇಗನೆ ಆಗುತ್ತೆ. ನಿಮ್ಗೆ ಒಂದು 5 ನಿಮಿಷದಲ್ಲೆಲ್ಲ ಕೋವಾ ತಯಾರಾಗುತ್ತೆ. ನೋಡಿ, ಮೊದಲನೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಹಾಲಿನ ಪುಡಿ ತೆಗೆದುಕೊಂಡಿದ್ದೀನಿ. ಹಾಲಿನ ಪುಡಿ ನಾನಿಲ್ಲಿ ನಂದಿನಿ ಅವ್ರದ್ದು ಬಳಸ್ತಾ ಇದ್ದೀನಿ. ಆ ನಂತರ 1/2 ಕಪ್ನಷ್ಟು ಹಾಲು, ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಹಾಲು. ಆ ನಂತರ 1.5 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಇದು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತ ತುಪ್ಪ, ಸೊ ಹಾಗಾಗಿ ಮರಳು ಮರಳಾಗಿ ಚೆನ್ನಾಗಿದೆ. ಸೊ ಇದಿಷ್ಟೇ ಸ್ನೇಹಿತರೆ ಬೇಕಾಗಿರುವಂತ ಐಟಮ್ಸ್. ಸೊ ಬನ್ನಿ, ಮಾಡೋದು ಯಾವ ರೀತಿ ನೋಡ್ಕೊಂಬರೋಣ. ನೋಡಿ, ಮೊದಲನೇದಾಗಿ ಒಂದು ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ನಾನ್ ಸ್ಟಿಕ್ ಪಾತ್ರೆಗೆ ಹಾಲಿನ ಪುಡಿ, ಆನಂತರ ಹಾಲು, ಇದೆರಡನ್ನು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಂಟ್ನಲ್ಲಿರ್ಲಿ, ನಾನು ಸ್ಟವ್ ನ ಹಚ್ಚಿಲ್ಲ. ನೋಡಿ, ಈ ರೀತಿ ಹಾಗೆ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನೇನ್ ಮಾಡ್ತೀನಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ, ಸ್ಟವ್ ಅನ್ನ ಹಚ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಫುಲ್ ಕಂಪ್ಲೀಟ್ ಆಗಿ ಫುಲ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫುಲ್ ಫ್ಯಾಟ್ ಮಿಲ್ಕ್ ಪೌಡರ್ ತೆಗೆದುಕೊಂಡ್ರೆ ನಡೆಯುತ್ತೆ, ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಸೊ ನೋಡಿ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನ್ ಮಾಡ್ತೀನಿ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಅದು ಸ್ನೇಹಿತರೆ ಬಬಲ್ಸ್ ಬಂದ್ರೆ ಸಾಕು. ಇದನ್ನ ಎಲ್ಲಾ ಸ್ವೀಟ್ಸ್ಗೂ ನೀವು ಉಪಯೋಗಿಸ್ಕೋಬಹುದು. ಜಾಮೂನ್ ಮಾಡ್ಲಿಕ್ಕಾಗಿರ್ಬೋದು, ಸ್ವೀಟ್ ಮಾಡ್ಲಿಕ್ಕಾಗಿರ್ಬೋದು. ಖಂಡಿತ ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗನೆ ಕೂಡ ಆಗತ್ತಿದು. ಹೊರಗಡೆ ಕೋವಾ ತರೋದ್ಕಿನ್ನ ಮನೇಲಿ ಈ ರೀತಿ ಮಾಡ್ಕೊಂಡ್ರೆ ಖರ್ಚು ಕಡಿಮೆ, ಮತ್ತೆ ಜಾಸ್ತಿ ಕೂಡ ಅನ್ಸುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ನೋಡಿ ಸ್ನೇಹಿತರೆ, ನಾನಿಲ್ಲಿ ನಂದಿನಿದ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಅಮೂಲ್ ಅಥವಾ ನೆಸ್ಲಿ ಯಾವ್ದಾದ್ರೂ ಕೂಡ ನಿಮ್ ಮಿಲ್ಕ್ ಪೌಡರ್ನ ತೆಗೆದುಕೋಬಹುದು. ಇಂಥದೇ ಅಂತ ಯಾವ ಬ್ರ್ಯಾಂಡ್ಸು ಕೂಡ ಏನ್ ಮೆನ್ಷನ್ ಆಗಿ ಸ್ಪೆಸಿಫಿಕ್ ಆಗಿ ಏನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಕೈ ಬಿಡದಾಗ ತಿರುಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ಕಡಿಮೆ ಉರಿಲಿ ಇಟ್ಟಿದ್ರು ಕೂಡ ಕೈ ಬಿಡಬಾರ್ದು. ನೀವು ನೋಡ್ತಿದ್ದೀರಾ ಎಷ್ಟು ಬೇಗ ಗಟ್ಟಿ ಆಗ್ತಿದೆ ಅಂತ. ಸೊ ಈ ರೀತಿ ಗಟ್ಟಿ ಆಯ್ತು ಅಂದ್ರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಸೊ ಕೈ ಬಿಡದ ಹಾಗೇನೆ ತಿರುಗಿಸ್ಕೋಬೇಕು. ಈಗ ಇಮಿಡಿಯೇಟ್ ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಒಟ್ಟು ನಾನು ಇದನ್ನ ಹಾಲು ಹಾಕದ ನಂತರ, ಸ್ಟವ್ ಹಚ್ಚಿದ ನಂತರ ನಾನು 2 ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಆಫ್ ಮಾಡಿದೀನಿ. ಆಫ್ ಮಾಡಿದ ನಂತರ ಕೂಡ ನೀವು ಇದನ್ನ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯಾಕಪ್ಪ ಅಂತ ಅಂದ್ರೆ ಈ ಪಾತ್ರೆ ಬಿಸಿ ಇರತ್ತಲ್ಲ, ಸೊ ಬಿಸಿಗಿದ್ದಾಗ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬಿಡ್ಬೋದು, ಗೊತ್ತಾಯ್ತಲ್ಲ. ಸೊ ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಇನ್ನು ಬಿಸಿ ಇದೆ, ಸ್ವಲ್ಪ ಆರದ ನಂತರ ಇನ್ನು ಇದು ಗಟ್ಟಿ ಆಗತ್ತೆ. ಸೊ ಇದು ಸಪ್ಪೆ ಕೋವಾ ರೆಡಿ ಆಯ್ತು. ಎಸ್ ಸ್ನೇಹಿತರೆ, ನೋಡಿ ಇದು ಕಂಪ್ಲೀಟ್ ಆಗಿ ಆರಿದೆ, ಎಷ್ಟು ಚೆನ್ನಾಗಾಗಿದೆ ಕೋವಾ ಅಂತ ನೀವು ನೋಡ್ತಿರ್ಬೋದು. ಯಾವುದೇ ರೀತಿ ಕೂಡ ಬಿಸಿ ಇಲ್ಲ, ಮತ್ತೆ ಹೇಗೆ ನಮ್ಗೆ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಸಿಗತ್ತೋ ಅದೇ ಕೋವಾ. ಈ ಒಂದು ದೂದ್ ಪೇಡ ಮಾಡ್ಲಿಕ್ಕೂ ಕೂಡ ಈ ಕೋವಾನ ನೀವು ಯೂಸ್ ಮಾಡ್ಕೋಬಹುದು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಮನೇಲೆ ಕೋವಾ ಮಾಡ್ಕೊಳ್ಳೋದು ಅಂತ, ಅದ್ರಲ್ಲೂ ಇನ್ಸ್ಟೆಂಟ್ ಆಗಿ ಕೋವಾ ಮಾಡ್ಕೊಳ್ಳೋದು ಅಂತ. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.